ಇವತ್ತು ಇಂಥ ಒಂದು ಕೆಟ್ಟ ಸರ್ಕಾರ ಯಾವ ರೀತಿ ನಾವು ಹೊರಟಿದ್ದಾರೆ, ಯಾವ ವಿಶ್ವ ಹಿಂದೂ ಪರಿಷತ್ತು, ಯಾವ ಒಂದು ಆರ್ ಎಸ್ ಎಸ್, ಯಾವ ಭಜರಂಗದಳ ಕೇಳಿಕ್ ಬಯಸ್ತೀನಿ. ನಿಮ್ಗಳ ಯೋಗ್ಯತೆಗೆ, ಈ ದೇಶದ ಬಗ್ಗೆ ನಿಮಗೆ ಅಭಿಮಾನ ಇದ್ರೆ, ನಮ್ಮನ್ನ ರಾಷ್ಟ್ರದ್ರೋಹಿಗಳು ಅಂತಕ್ಕಂಥ ಮಾತನ್ನು ಹೇಳ್ತೀರಿ, ನಿಮಗೆ ದೇಶ ಪ್ರೇಮ ಅಂತಕ್ಕಂಥದ್ದಿದ್ರೆ ಈಗಿನ ಕೇಂದ್ರ ಸರ್ಕಾರದಲ್ಲಿ ಯಾವ ಬೆಲೆ ಏರಿಕೆಯಿಂದ ಇವತ್ತು ಬಡವರು ಎರಡು ಹೊತ್ತಿನ ಊಟಕ್ಕೆ ಗತಿ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಗೆ ದುಡ್ತಾ ಇದ್ದೀರಿ. ನಿಮ್ ಕೇಸರಿ ಟವೆಲ್ ಹಾಕೊಂಡು ಬನ್ನಿ ರಸ್ತೆಗೆ, ನಿಮ್ ಜೊತೆಯಲ್ಲಿ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಇದ್ದೇವೆ. ಅದು ಬಿಟ್ಟು ಅದೆಲ್ಲೋ ಹಲಾಲ್ ಮಾಡಬೇಡಿ. ಚಟಕ ಮಾಂಸ ತಿನ್ನಿ, ಹಲಾಲ್ ಮಾಂಸ ತಿನ್ನಬೇಡಿ. ಇದಾ ನಿಮ್ ಕೆಲಸ ಇವತ್ತು ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ. ಯಾರೋ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಒಬ್ಬ ಬಡವರು ದೇವರ ಶಿವಾರಪಟ್ಟಣದಲ್ಲಿ ಹಿಂದೂ ದೇವಾಲಯಗಳ ವಿಗ್ರಹವನ್ನು ಇವತ್ತೇನು ಕೆತ್ತನೆ ಕೆಲಸ ಮಾಡ್ತಾರೆ, ಆ ವಿಷಯವನ್ನು ಹೇಳಿದ್ರೆ ಇವತ್ತು ಮಾಧ್ಯಮದ ಕೆಲವು ಮಿತ್ರರು ಹೇಳ್ತಾರೆ, ಅದು ಯಾವುದು ಬಿಗ್ ಬುಲೆಟಿನ್ ಅಂತ, ಬಿಗ್ ಬುಲೆಟಿನ್ ಒಂಬತ್ತು ಗಂಟೆ ರಾತ್ರಿ. ಕುಮಾರಸ್ವಾಮಿ ಅವರೇ ಈ ವಿಷಯಗಳನ್ನೆಲ್ಲ ವಿಶ್ವ ಹಿಂದೂ ಪರಿಷತ್ತಿಗೆ ಭಜರಂಗದಳದವರಿಗೆ ವಿಷಯಗಳನ್ನ ಕೊಟ್ಟು ಅವ್ರ ಕೈನಲ್ಲಿ ಈ ರೀತಿ ಹೋರಾಟಕ್ಕೆ ಚಿತಾವಣೆಯನ್ನು ಕುಮಾರಸ್ವಾಮಿನ ಮಾಡ್ತಾ ಇದ್ದಾರೆ ಅಂತೇಳಿ ಆ ಬಿಗ್ ಬುಲೆಟಿನಲ್ಲಿ ಚರ್ಚೆ ಮಾಡ್ತಿರಲ್ಲ, ಏನ್ ನೀವು ಒಬ್ಬರೇ ಏನ್ರಿ? ಈ ದೇಶ ಕಟ್ಟೋರು, ಈ ದೇಶ ಜನತೆ ಬುದ್ಧಿ ಹೇಳೋರು, ಈ ಕುಮಾರಸ್ವಾಮಿ ಹೇಳಿದ್ದು ಯಾವ ದೇಶ ಒಡೆಯತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಇವತ್ತು ಅಣ್ಣ ತಮ್ಮದ್ರ ತರ ಬದುಕ್ತಾ ಇರ್ತಕ್ಕಂಥ ಈ ಕನ್ನಡಿಗರ ಜೀವನದಲ್ಲಿ ರಕ್ತಪಾತ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತವರ ವಿರುದ್ಧ ಇವತ್ತು ಕುಮಾರಸ್ವಾಮಿ ಧ್ವನಿ ಎತ್ತಲಿಕ್ಕೆ ಹೊರಟ್ರೆ ನನ್ನ ಮೇಲೆ ಅನುಮಾನ ಪಡ್ತಕ್ಕಂಥ ರೀತಿಯಲ್ಲಿ ನನ್ನ ದಿನ ಮಾತನಾಡ್ತೀರ. ರೈತರು ಬೆಳೆಯತಕ್ಕಂಥ ಮಾವಿನ ಬೆಲೆ ಇವತ್ತು 50% ಮಾವು ಹಾಳಾಗಿದೆ ನನ್ನ ರೈತರ ಜಮೀನಿನಲ್ಲಿ. ಯಾವ ಹಲಾಲ್ನ ತಗೋಬೇಡಿ, ಮುಸಲ್ಮಾನ್ ಬಂಧುಗಳಿಂದ ಮಾವನನ್ನು ಖರೀದಿ ಮಾಡಿಬೇಡಿ ಅಂತಕ್ಕಂಥ ಒಂದು ಪ್ರಚಾರ ಮಾಡ್ತಕ್ಕಂಥ ಈ ಒಂದು ಸಮಾಜಘಾತಕ ಶಕ್ತಿಗಳು ವಿಶ್ವ ಹಿಂದೂ ಪರಿಷತ್ತು ಯಾವ್ದೈತವರು, ಈಗ ಯಾರೋ ಒಬ್ಬ ಹೊಸೊಬ್ಬರೇ ಬಂದ್ಬಿಟ್ಟವ್ರೆ, ಆರ್ ಎಸ್ ಎಸ್ ಎಷ್ಟು ದಿವಸ ಹೋಗಿ ಡ್ರಿಲ್ ಮಾಡಿದ್ದ ಚಡ್ಡಿ ಹಾಕೊಂಡು ಗೊತ್ತಿಲ್ಲ. ಈಗ ಅವರ ಆರ್ ಎಸ್ ಎಸ್ ಮುಖಂಡ ಟಿವಿಗಳಲ್ಲಿ ತೋರಿಸ್ತಾ ಇದ್ದಾರೆ. ಅವರು ನನಗೆ ಪ್ರಶ್ನೆ ಮಾಡ್ತಾರೆ, ನಿಮಗೇನ್ರಿ ರೈತರ ಬದುಕು ಗೊತ್ತಿದೆ? ಅಲ್ಲೆಲ್ಲ ಬಿಗ್ ಬುಲೆಟಿನ ಕೂತ್ಕೊಂಡು ರೈತರ ಬದುಕನ್ನ ನೀವು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲಪ್ಪ, ಬಂದು ನೋಡಿ ನಮ್ಮ ಜನಗಳ ಪರಿಸ್ಥಿತಿ ಏನಾಗಿದೆ. ಇವತ್ತು ನಮ್ಮ ರೈತರು ಬೆಳೀತಕ್ಕಂಥ ಬೆಳೆ ಮಾವಿರಲಿ, ಹುಣಸೆ ಇರಲಿ, ಸಪೋಟ ಇರಲಿ, ದ್ರಾಕ್ಷಿ ಇರಲಿ, ರೇಷ್ಮೆ ಗೂಡು, ಮುಸಲ್ಮಾನ್ ಬಂಧು ಇಲ್ಲದೆ ಇದ್ರೆ ಈ ವಿಶ್ವ ಹಿಂದೂ ಪರಿಷತ್ನವರು ಭಜರಂಗದಳದವರು ಬಂದು ಖರೀದಿ ಮಾಡಿ ನನ್ನ ರೈತನ ಉಳಿಸ್ತೀರೇನ್ರಿ ನೀವು? ಇದನ್ನು ಪ್ರಶ್ನೆ ಮಾಡಿದ್ರೆ ಈ ವಿಷಯಗಳನ್ನ ಕೆದಕಿ ಆ ಸಂಸ್ಥೆಗಳಿಗೆ ಇನ್ನೂ ಇದನ್ನು ನಿಲ್ಲಿಸಿ ಅಂತಕ್ಕಂಥ ಒಂದು ಹೇಳಿಕೆ ಕೊಡ್ಲಿಕ್ಕೆ ಕುಮಾರಸ್ವಾಮಿನೇ ಎತ್ಕಡ್ತಾ ಇದ್ದಾರೆ. ಯೋಗ್ಯತೆಗೆ ನನ್ನ ಪ್ರಶ್ನೆಯನ್ನು ಮಾಡ್ತೀರಾ? ನನ್ನ ಬಗ್ಗೆ ಚರ್ಚೆ ಮಾಡ್ತೀರಾ? ಬೆಲೆ ಏರಿಕೆ ಬಗ್ಗೆ ಮಾತನಾಡ್ರಿ, ಕೂತ್ಕೊಂಡು ಬಿಗ್ ಬಾಟಲ್ನಲ್ಲಿ ಬೆಲೆ ಏರಿಕೆ ಬಗ್ಗೆ ಮಾತನಾಡಿ. ಏನ್ ಮಾತಾಡಿದ್ರಿ, ಎಷ್ಟು ಮಾತಾಡಿದ್ರಿ ಬೆಲೆ ಏರಿಕೆ ಬಗ್ಗೆ? ದೇಶ ಲೂಟಿ ಮಾಡ್ಕೊಂಡು ಯಾವ್ದೋ ಯಾವ್ದೋ ನಾಲ್ಕೈದು ಕಂಪನಿಗಳು ಯಾರೋ ಎರಡು ಮೂರು ಜನ ಇವತ್ತು ಶ್ರೀಮಂತಿಕೆಯಲ್ಲಿ ವಿಶ್ವಕ್ಕೆ ಸರಿಸಾಟಿಯಾಗಿ ಹೊರಟ್ಬಿಟ್ಟಿದ್ದಾರಂತೆ. ಯಾರಿಂದ? ಇದೇ ಕೇಂದ್ರ ಸರ್ಕಾರದ ನೀತಿಗಳಿಂದ ಆ ವ್ಯಕ್ತಿಗಳನ್ನ ಇವತ್ತು ಕೋಟ್ಯಾಧಿಪತಿಗಳನ್ನು ಮಾಡಿ ನಮ್ಮ 6.5 ಕೋಟಿ ಜನತೆ, ಈ ದೇಶದ 120 ಕೋಟಿ ಜನತೆಯನ್ನ ಭಿಕಾರಿಗಳನ್ನ ಮಾಡಿ ಕೊಟ್ಟಿರ್ತಕ್ಕಂಥ ಈ ಕೇಂದ್ರ ಸರ್ಕಾರಕ್ಕೆ ಸರ್ಟಿಫಿಕೇಟ್ ಕೊಟ್ಕೊಂಡು ವಿಶ್ವಗುರು ಮಾಡಿಕೊಟ್ಟಿದ್ದೀರಿ, ವಿಶ್ವಗುರು ಮಾಡಿಕೊಟ್ಟಿದ್ದೀರಿ ಕೇಂದ್ರ ಸರ್ಕಾರದ ನಾಯಕರನ್ನ. ನಮ್ಮಗಳನ್ನು ಪ್ರಶ್ನೆ ಮಾಡ್ತೀರಾ?